मॉर्निंग मक्कले इवत्तु फोर्थ अवर्गे काडिनल्लोंदु स्पर्धे अन्नो लेसन नानु माडिदे हौदल्ल मक्कले अदर मुंदुवरेद भागवन्न नानु निमगे इवत्तिन तरगतियल्लि तिळिसिकोड्तीनि मक्कले प्रीवियस् क्लासल्लि नीवेनु तिळ्कोंडिद्रि अंद्रे आ ओंदु काडिनल्लि ओंदु एर्पडिसिदंतह ओंदु स्पर्धेयल्लि चिरते ಹೇಳಿದಂತಹ ಒಂದು ಮಾತಾಗಿರಬಹುದು ನವಿಲು ಹೇಳಿದಂತಹ ಒಂದು ಮಾತಾಗಿರಬಹುದು ಕರಡಿ ಹೇಳಿದಂತಹ ಒಂದು ಮಾತಾಗಿರಬಹುದು ಹಾವು ಹೇಳಿದಂತಹ ಒಂದು ಮಾತಾಗಿರಬಹುದು ಅದಷ್ಟನ್ನು ನೀವು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ರಿ ಹೌದಲ್ವಾ ಈಗ ಇನ್ನು ಉಳಿದಂತಹ ಗಿಳಿ ನರಿ ಮತ್ತೆ ಸಿಂಹ ಅವರಿಗೆ ಸಿಕ್ಕಂತಹ ಒಂದು ಟಾಪಿಕ್ ಅಲ್ಲಿ ಅವರು ಯಾವ ರೀತಿಯಾಗಿ ಒಂದು ಮಾತನ್ನ ಹೇಳ್ತಾರೆ ಒಂದು ಸ್ಪರ್ಧೆಯಲ್ಲಿ ಅವರು ಯಾವ ರೀತಿಯಾಗಿ ಆಶುಭಾಷಣವನ್ನ ಮಾಡ್ತಾರೆ ಯಾವ ರೀತಿಯಾಗಿ ವಾದವನ್ನ ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತಿನ ಒಂದು ತರಗತಿಯಲ್ಲಿ ಮಕ್ಕಳೇ ತಿಳಿಸ್ಕೊಡ್ತೀನಿ ಮಕ್ಕಳೇ ನೋಡಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿಯನ್ನು ಹೆಕ್ಕಿತು ಮುದ್ದು ಮುದ್ದಾಗಿ ಹೀಗೆ ಮಾತನಾಡತೊಡಗಿತು ರೆಕ್ಕೆ ಬಿಚ್ಚಿಕೊಂಡು ಒಂದು ಕೆಂಪು ಮೂತಿಯನ್ನು ಹೊಂದಿರುವಂತ ಒಂದು ಪಕ್ಷಿ ಯಾವುದದು ಗಿಳಿ ಆ ಗಿಳಿ ಏನು ಮಾಡ್ತು ಅಂತ ಹೇಳಿದ್ರೆ ಅದು ಹಾರ್ಕೊಂಡು ಬಂದು ಕೂತ್ಕೊಳ್ಳುತ್ತೆ ಕೂತ್ಕೊಂಡು ಏನು ಮಾಡ್ತು ಅಂತ ಹೇಳಿದ್ರೆ ಅದು ಕೊಕ್ಕಿನಿಂದ ಒಂದು ಚೀಟಿಯನ್ನು ತಗೊಳ್ಳುತ್ತೆ ಅದೇನು ಮಾಡುತ್ತೆ ಅಲ್ಲಿ ಇದ್ದಂತಹ ಒಂದು ಕೊಕ್ಕಿನಿಂದ ಅದು ಚೀಟಿಯನ್ನು ತಗೊಳ್ಳುತ್ತೆ ಆ ಚೀಟಿಯನ್ನು ತಗೊಂಡು ಏನು ಮಾಡುತ್ತೆ ಅಂತ ಹೇಳಿದ್ರೆ ಓಪನ್ ಮಾಡಿ ನೋಡುತ್ತೆ ನನಗೆ ಯಾವ ಟಾಪಿಕ್ ಸಿಕ್ಕಿದೆ ಅಂತ ಅದೇನು ಮಾಡುತ್ತೆ ಓದುತ್ತೆ ಅದನ್ನು ನೋಡ್ಕೊಂಡಾದ್ಮೇಲೆ ಅದು ಮುದ್ದು ಮುದ್ದಾಗಿ ಅದರ ಒಂದು ಮಾತನ್ನು ಏನು ಮಾಡುತ್ತೆ ಆಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಏನು ಹೇಳುತ್ತೆ ನೋಡೋಣ ಗಿಳಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಎಂಬಂತೆ ನನಗೆ ಮೊಬೈಲ್ ವಿಷಯ ಬಂದಿದೆ ನೋಡಿ ಈಗ ಡಾಕ್ಟ್ರು ಹೇಳ್ತಾ ಇರ್ತಾರೆ ಹೌದಲ್ವಾ ಅಯ್ಯೋ ಡಾಕ್ಟ್ರ್ ಹತ್ರ ಹೋದಾಗ ಏನು ಹೇಳ್ತಾರೋ ಏನು ಕಾಯಿಲೆನೋ ಅಂತ ನಾವು ಭಯ ಪಟ್ಕೊತೀವಿ ಹೌದಲ್ವಾ ಅದೇ ಟೈಮಲ್ಲಿ ಅವರು ಮೆಡಿಸನನ್ನು ಕೊಡಬೇಕಾದಾಗ ಯಾವ್ದಾದ್ರು ಒಂದು ಫೀವರ್ ಇದೆ ಅಂತ ಹೇಳಿದಾಗ ಏನಂತಾರೆ ಅವರು ರೈಸ್ ಐಟಮನ್ನು ಕೊಡಬೇಡಿ ಬ್ರೆಡ್ಡು ಅಥವಾ ಗಂಜಿ ಆ ರೀತಿಯಾಗಿ ಕೊಡಿ ಅಂತ ಹೇಳ್ತಾರೆ ಹೌದಲ್ವಾ ಅದೇ ರೀತಿಯಾಗಿ ಡಾಕ್ಟ್ರು ಹೇಳ್ದಂಗೆ ನಾವೇನು ಮಾಡಬೇಕು ಕೇಳಬೇಕು ಇಲ್ಲ ನಾನು ಅನ್ನನೇ ತಿಂತೀನಿ ನಾನು ಮುದ್ದೆನೇ ತಿಂತೀನಿ ಚಪಾತಿನೇ ತಿಂತೀನಿ ಅಂತ ಹೇಳಿದ್ರೆ ಅದು ನಮಗೆ ಡೈಜೆಷನ್ ಆಗಲ್ಲ ಮತ್ತೆ ಏನಾಗುತ್ತೆ ಅದು ಬೇರೆ ಒಂದು ಕಾಯಿಲೆಗೆ ತಿರುಕೊಳ್ಳುತ್ತೆ ಹೌದಲ್ವಾ ಹಾಗೆಯೇ ಇಲ್ಲಿ ಗಿಳಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ನನಗೆ ಮಾತಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ವಿಚಾರವನ್ನು ನಾನು ಗೆಸ್ ಮಾಡ್ಕೊಂಡಿದ್ದೆ ಆ ಟಾಪಿಕ್ ಸಿಕ್ಕಿದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಕೂಡ ನಾನು ತಿಳ್ಕೊಂಡಿದ್ದೆ ಅದೇ ರೀತಿಯಾಗಿ ನಾನು ಯಾವಾಗ ಮನಸ್ಸಲ್ಲಿ ನಾನು ಯಾವ ಟಾಪಿಕ್ ಸಿಗಬೇಕು ಅಂತ ಆಸೆಯನ್ನು ಪಟ್ಟನೋ ಆ ಆಸೆ ನನಗೇನಾಗಿದೆ ನೆರವೇರಿದೆ ಅಂದರೆ ನಾನು ಮನಸ್ಸಲ್ಲಿ ಮೊಬೈಲ್ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ತಿಳ್ಕೊಂಡಿದ್ದೆ ಆ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಬಾಕ್ಸಿಂದ ಪಿಕ್ ಮಾಡಿದಂತಹ ಒಂದು ಪೇಪರ್ ಅಥವಾ ಒಂದು ಚೀಟಿಯಲ್ಲೂ ಕೂಡ ನನಗೆ ಏನು ಸಿಕ್ಕಿದೆ ಮೊಬೈಲ್ ಟಾಪಿಕ್ಗೆ ಸಿಕ್ಕಿದೆ ಅದಕ್ಕೆ ಆ ಗಿಳಿ ಹೇಳ್ತು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂದರೆ ನಾನು ಗಿಳಿ ಬಯಸಿದ್ದು ಮೊಬೈಲೇ ಅಲ್ಲಿ ನನಗೆ ಸಿಕ್ಕಿದಂತಹ ನನಗೆ ಕೊಟ್ಟಂತಹ ಒಂದು ಟಾಪಿಕ್ಕು ಕೂಡ ಮೊಬೈಲ್ ಅನ್ನೋದೇ ನನಗೆ ಸಿಕ್ಕಿದೆ ಅಂತ ಹೇಳುತ್ತೆ ನನಗೆ ಮೊಬೈಲ್ ವಿಷಯ ಬಂದಿದೆ ಈಗ ಎಲ್ಲರ ಕೈಯಲ್ಲಿ ಇರುವುದು ಮೊಬೈಲ್ ನನಗೆ ಸಿಕ್ಕಿರುವಂತಹ ಒಂದು ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ ಮೊಬೈಲ್ ಅನ್ನೋ ಒಂದು ವಿಚಾರ ನನಗೆ ಸಿಕ್ಕಿದೆ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟವನ್ನು ಪಡ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡುತ್ತೆ ಈಗ ಎಲ್ಲರ ಒಂದು ಕೈಯಲ್ಲಿ ಅಟ್ ಪ್ರೆಸೆಂಟ್ ಇರುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ಮೊಬೈಲು ಹೌದಲ್ವಾ ನಿಜ ತಾನೇ ಯಾರ ಕೈಯಲ್ಲಿಲ್ಲ ಹೇಳಿ ಮೊಬೈಲು ಎಲ್ಲರ ಒಂದು ಹತ್ರನೂ ಕೂಡ ಮೊಬೈಲ್ ಇದೆ ಒಂದು ಆಫೀಸರ್ ಹತ್ರ ಆಗಿರ್ಬೋದು ಅಥವಾ ಒಂದು ಸ್ವೀಪರ್ ಹತ್ರ ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದು ಅಟೆಂಡರ್ ಆಗಿರಬಹುದು ಹೌದಲ್ವ ಮಕ್ಕಳೇ ನಾವು ಯಾರನ್ನು ಒಂದು ಗಮನಿಸಿದ್ರೂ ಕೂಡ ಈ ಮೊಬೈಲ್ ಅನ್ನೋದನ್ನು ಯಾರೂ ಕೂಡ ಬಿಟ್ಟಿಲ್ಲ ಎಲ್ಲರ ಒಂದು ಚಿಕ್ಕ ಮಗುವಿನ ಕೈಯಲ್ಲೂ ಕೂಡ ಈ ಮೊಬೈಲ್ ಇರೋದನ್ನು ನಾವು ಗಮನಿಸ್ಬಹುದು ಹೌದಲ್ವಾ ಒಂದು ಎಕ್ಸಾಂಪಲ್ ಈಗ ಒಂದು ಮಗು ಊಟ ಮಾಡ್ತಾ ಇಲ್ಲ ಅಳ್ತಾ ಇದೆ ಅಂತ ಹೇಳಿದಾಗ ಪೇರೆಂಟ್ಸ್ ಏನು ಮಾಡ್ತಾರೆ ಹೇಳಿ ಆ ಮೊಬೈಲನ್ನು ಕೊಡುತ್ತೆ ಕೊಟ್ಬಿಟ್ಟು ಏನು ಮಾಡ್ತಾರೆ ಆ ಮಗುವಿಗೆ ಊಟವನ್ನು ಮಾಡಿಸ್ತಾರೆ ಅಥವಾ ಮಲಗಿಲ್ಲ ಮಗು ಅಂತ ಹೇಳಿದಾಗ ಆ ಮೊಬೈಲನ್ನು ಕೊಟ್ಟು ಮಲಗಿಸ್ತಾರೆ ಹೌದಲ್ವಾ ಹಾಗೆಯೇ ಈಗ ಬೇಡಪ್ಪ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತು ಅಂತ ಹೇಳಿದ್ರೆ ನಿಮಗೆ ಆನ್ಲೈನ್ ಕ್ಲಾಸು ಹೌದಲ್ವಾ ಈ ಮೊಬೈಲಲ್ಲಿ ಆನ್ಲೈನ್ ಕ್ಲಾಸನ್ನು ಮಾಡಬೇಕು ಅಂತ ಹೇಳಿದಾಗ ಮೊಬೈಲ್ ಅವಶ್ಯಕತೆ ಇದ್ದೇ ಇರುತ್ತೆ ಹೌದಲ್ವಾ ಕೀಪ್ಯಾಡಲ್ಲಿ ನಾವು ಪಾಠವನ್ನು ಆನ್ಲೈನ್ ಕ್ಲಾಸನ್ನು ನಾವು ಮಾಡಲಿಕ್ಕಾಗಲ್ಲ ಹಾಗೆಯೇ ಇಲ್ಲೂ ಕೂಡ ಎಲ್ಲರೂ ಕೂಡ ಈ ಮೊಬೈಲನ್ನು ಎಲ್ಲರೂ ಕೂಡ ಏನು ಮಾಡ್ತಾರೆ ಬಳಸ್ತಾರೆ
ಇದು ಎಲ್ಲರ ಕೈಯಲ್ಲೂ ಕೂಡ ಇರುವುದನ್ನು ನಾವು ಗಮನಿಸಬಹುದು ಅಂತ ಗಿಳಿ ಹೇಳ್ತಾ ಇದೆ. ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಯ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ನೋಡಿ, ಗಿಳಿ ಇನ್ನೊಂದು ಮಾತನ್ನು ಹೇಳ್ತಾ ಇದೆ. ಇದು ಎಲ್ಲರ ಕೈಯಲ್ಲಿ ಇರುವಂತಹ ಒಂದು ಸಂಪರ್ಕ ಮಾಧ್ಯಮ ಆಗಿದೆ. ಅಷ್ಟೇ ಅಲ್ಲ, ಇದು ಏನನ್ನು ಇದರಿಂದ ನಮಗೆ ಏನು ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಜಗತ್ತು ಈ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಒಂದು ಮೂಲೆ ಮೂಲೆಗಳಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಗಳಾಗಿರಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ಕ್ರೀಡಾ ಸುದ್ದಿ ಆಗಿರಬಹುದು, ನಕ್ಸಲರ ಒಂದು ಕಾಟ ಆಗಿರಬಹುದು, ಅಥವಾ ನಮಗೆ ಅತ್ಯಮೂಲ್ಯವಾದಂತಹ ಇತ್ತೀಚಿನ ಒಂದು ಸುದ್ದಿ ಅಂತ ಹೇಳಿದ್ರೆ ಕೊರೋನಾ ಅಲ್ವಾ. ಆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳಾಗಿರಬಹುದು, ಹೌದಲ್ವಾ. ಇನ್ನು ನಮ್ಮ ಒಂದು ಆಹಾರದ ಒಂದು ಆರ್ಥಿಕ ಸ್ಥಿತಿಯನ್ನು ತಿಳಿಸ್ಬೋದು ಅಲ್ವಾ. ಇದಿಷ್ಟು ರೀತಿಯಾದಂತಹ ವಿಚಾರಗಳು ಎಲ್ಲೆಲ್ಲೋ ನಡೀತಾ ಇರುತ್ತೆ, ಹೌದಲ್ವಾ ಮಕ್ಕಳೇ. ಇಂಡೋನೇಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ನಕ್ಸಲರ ಒಂದು ಕಾಟವನ್ನು ನಾವೇನು ಮಾಡ್ಬೋದು, ನಾವು ನಮ್ಮ ಮೊಬೈಲ್ಗಳಲ್ಲಿ ಕೂತ್ಕೊಂಡು ನೋಡ್ಬೋದು, ಟಿ ವಿಗಳಲ್ಲಿ ಕೂತ್ಕೊಂಡು ನಾವು ಕೊಳ್ಳೆಗಾಲದಲ್ಲೇ ಕೂತ್ಕೊಂಡು ನೋಡ್ಬೋದು, ಅಥವಾ ನಗರದಲ್ಲೇ ಕೂತ್ಕೊಂಡು ನೋಡ್ಬೋದು, ಹೌದಲ್ವಾ. ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಈ ಮೊಬೈಲ್ ಅನ್ನೋದು ಮೂಲೆ ಮೂಲೆ ಜಗತ್ತಿನ ಒಂದು ಮೂಲೆ ಮೂಲೆಯಲ್ಲಿ ನಡೆಯುವಂತಹ ಒಂದು ವಿಚಾರವನ್ನು ದೃಶ್ಯದ ಮುಖಾಂತರ ಮತ್ತು ಶ್ರವಣದ ಮುಖಾಂತರ, ಅಂದರೆ ಎರಡು ರೀತಿಯಾಗಿ, ಹೌದಲ್ವಾ, ದೃಶ್ಯವನ್ನು ನೋಡಲೂಬಹುದು ಕಣ್ಣಿನ ಸಹಾಯದಿಂದ, ಹಾಗೆ ಆ ಒಂದು ವಿಚಾರಗಳನ್ನು ಕಿವಿಯ ಮುಖಾಂತರ ಕೇಳಿಸ್ಕೊಳ್ಳಬಹುದು. ಈ ರೀತಿಯಾದಂತಹ ಒಂದು ವಿಚಾರಗಳನ್ನು ನಮಗೆ ಏನು ಮಾಡುತ್ತೆ ಈ ಮೊಬೈಲು ತಿಳಿಸಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಈ ಗಿಳಿ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳುಹಿಸಬಹುದು. ನೋಡಿ, ಇದೊಂದೇ ಮಾತ್ರ ಅಲ್ಲ, ಬೇರೆ ಬೇರೆ ಮೂಲೆಗಳಲ್ಲಿ ನಡೆಯುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ಒಂದು ಬೇರೆ ಬೇರೆ ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಇರುವಂತಹ ಜನರುಗಳಿಗೆ, ಸಂಬಂಧಿಕರುಗಳಿಗೆ, ಸ್ನೇಹಿತರುಗಳಿಗೆ ನಾವೇನು ಮಾಡ್ಬೋದು, ಒಂದು ವಿಚಾರವನ್ನು ಅಥವಾ ಸಂದೇಶವನ್ನು ನಾವೇನು ಮಾಡಬಹುದು, ಕಳುಹಿಸಬಹುದು. ಏನು ಮಾಡ್ಬೋದು, ಸಂದೇಶವನ್ನು ಕಳುಹಿಸಬಹುದು. ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು, ಹೌದಲ್ವಾ. ನಿಮಗೆ ಗೊತ್ತಿದೆ ಎಷ್ಟೊಂದು ಫೋಟೋಗಳು ತೊಗೊಂತೀರ, ಹೌದಲ್ವಾ ಮಕ್ಕಳೇ. ಏನಾದರೂ ಒಂದು ಬರ್ತ್ಡೇ ಪಾರ್ಟಿ ಅಂತ ಹೇಳಿದ್ರೆ ಸಾಕು, ಸೆಲ್ಫಿ ಮೊಬೈಲು, ಅದರಲ್ಲಿ ಫೋಟೋ ತೊಗೊತೀರ, ಹೌದಲ್ವಾ. ಅಥವಾ ಎಲ್ಲಾದರೂ ಟ್ರಿಪ್ಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ ಮೊಬೈಲ್ ತಗೋ, ಫೋಟೋ ತಗೋ, ಹೌದಲ್ವಾ. ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಆ ಒಂದು ಫಂಕ್ಷನ್ಗಳಲ್ಲಿ ಕೂಡ ನಾವೇನು ಮಾಡ್ತೀವಿ, ಈ ಮೊಬೈಲಿನ ಒಂದು ಸಹಾಯದಿಂದ ನಾವು ಛಾಯಾಚಿತ್ರವನ್ನು ಅಂದರೆ ಫೋಟೋವನ್ನು ನಾವು ತಗೋತೀವಿ. ಲೆಕ್ಕ ಮಾಡಬಹುದು, ಏನು ಮಾಡ್ಬೋದು, ಲೆಕ್ಕವನ್ನು ಮಾಡಬಹುದು. ಅಂದರೆ ಅಡಿಷನ್ನು, ಸಬ್ಟ್ರ್ಯಾಕ್ಷನ್ನು, ಮಲ್ಟಿಪಲ್ಲು, ಡಿವೈಡು ಅಲ್ವಾ, ಹಾಗೇ ಪರ್ಸೆಂಟೇಜ್ ಕಂಡುಹಿಡಿಯೋದು, ಈ ರೀತಿಯಾಗಿ ನಾವು ಮಾಡಬೇಕು ಅಂತ ಹೇಳಿದಾಗ, ನಾವು ಹೆಚ್ಚಾಗಿ ಯಾವುದನ್ನು ಬಳಸ್ತೀವಿ, ಮೊದಲೆಲ್ಲ ಕ್ಯಾಲ್ಸಿ, ಮೊದಲೆಲ್ಲ ಕೈಯಲ್ಲೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ತದನಂತರ ಒಂದು ಹಂತಕ್ಕೆ ಬಂದಾಗ ನಾವೇನು ಮಾಡ್ತೀವಿ, ಒಂದು ಕ್ಯಾಲ್ಸಿಯನ್ನು ಅಂದರೆ ಕ್ಯಾಲ್ಕುಲೇಟರನ್ನು ನಾವು ಪರ್ಚೇಸ್ ಮಾಡಿ ಅದರಲ್ಲಿ ಮಾಡ್ತಾ ಇದ್ವಿ. ಈಗ ಕ್ಯಾಲ್ಸಿನೂ ಬೇಡ, ಏನು ಬೇಡ, ಒಂದು ಮೊಬೈಲ್ ಇದ್ರೆ ಸಾಕು. ನಾವೇನು ಮಾಡ್ಬೋದು, ಎಷ್ಟೇ ಸ್ಥಾನದ ಲಕ್ಷಗಟ್ಟಲೆ ಆಗಿರ್ಬೋದು, ಕೋಟಿಗಟ್ಟಲೆ ಆಗಿರ್ಬಹುದು, ಅದರ ಒಂದು ವ್ಯವಹಾರ ಅಥವಾ ಅದರ ಒಂದು ಅಡಿಷನ್ ಆಗಿರಬಹುದು, ಅಂದರೆ ಆ್ಯಡ್ ಮಾಡೋದಾಗಿರ್ಬೋದು, ಲೆಸ್ ಮಾಡೋದಾಗಿರ್ಬಹುದು, ಮಲ್ಟಿಪಲ್ ಆಗಿರಬಹುದು, ಅದಷ್ಟನ್ನು ನಾವೇನು ಮಾಡ್ಬೋದು, ಈ ಮೊಬೈಲಿಂದ ಮುಖಾಂತರನೇ ನಾವು ಅದನ್ನು ಲೆಕ್ಕವನ್ನು ಮಾಡಬಹುದು. ಇದು ಕೂಡ ಈ ಒಂದು ಮೊಬೈಲಿಂದ ಸಹಾಯ ಆಗ್ತಾ ಇದೆ ಅಂತ ಗಿಳಿ ಹೇಳ್ತಾ ಇದೆ. ದಿನಾಂಕ ತಿಳಿಯಬಹುದು, ಹೌದಲ್ವಾ, ನಿಜ ತಾನೇ. ನೀವು ಒಂದು ಕ್ಯಾಲೆಂಡರನ್ನು ಕೂಡ ನಾವು ಮೊಬೈಲಲ್ಲಿ ನೋಡಬಹುದು. ಯಾವ ರೀತಿಯಾಗಿ ನೀವು ಯೂಟ್ಯೂಬ್ಗಳನ್ನು ಮತ್ತು ಗೂಗಲ್ ಆ್ಯಪ್ಗಳನ್ನು ಅಲ್ವಾ ಕ್ಯಾಲ್ಸಿಯನ್ನು ಯೂಸ್ ಮಾಡ್ತಿರೋ, ವಾಟ್ಸಪ್ಪನ್ನು ಯೂಸ್ ಮಾಡ್ತಿರೋ, ಕಾಂಟ್ಯಾಕ್ಟ್ಸ್ಗಳನ್ನು ಯೂಸ್ ಮಾಡ್ತಿರೋ, ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ಏನು ಮಾಡಬಹುದು, ದಿನಾಂಕವನ್ನು ಕೂಡ ನಾವು ತಿಳ್ಕೊಬಹುದು. ಯಾವ ದಿನ, ಎಷ್ಟೇ ಮಂತು, ಯಾವ ವರ್ಷ ಅನ್ನೋದನ್ನು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಈ ಒಂದು ಮೊಬೈಲ್ ಮುಖಾಂತರ ನಾವು ತಿಳ್ಕೊಬಹುದು. ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು, ಅಂದರೆ ಇನ್ನೊಬ್ಬರ ವ್ಯಕ್ತಿಯ ಕಾಂಟ್ಯಾಕ್ಟ್ಗಳನ್ನು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಸೇವ್ ಮಾಡ್ಕೋಬಹುದು. ದಾಖಲಿಸಿಕೊಳ್ಳುವುದು ಅಂತ ಹೇಳಿದ್ರೆ ಮಕ್ಕಳೇ, ನೀವು ಗಮನಿಸಬಹುದು, ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಥವಾ ಎಲ್ಲೋ ಬೇರೆ ಮಗು ಯಾವುದೋ ಒಂದು ಊರಿಂದ ಏನು ಮಾಡುತ್ತೆ, ಕೊಳ್ಳೆಗಾಲಕ್ಕೆ ಬಂದಿರುತ್ತೆ, ಆ ಮಗು ಟ್ರಾನ್ಸ್ಫರ್ ಆಗಿರುತ್ತೆ ಅವ್ರ ಪೇರೆಂಟ್ಸ್ಗೆ. ಆ ಮಗು ಬಂದು ಏನು ಮಾಡ್ತಾರೆ, ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು.
ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಆ ಮಗುದು ಪೂರಾ ಡೀಟೇಲ್ಸನ್ನು ತೊಗೊಂತೀವಿ ಹೌದಲ್ವಾ ಈ ಅನುಭವ ನಿಮಗೂ ಆಗಿರುತ್ತೆ ನಿಮ್ಮ ಒಂದು ಡೀಟೇಲ್ಸನ್ನು ತೊಗೊಂಡು ನಾವೇನು ಮಾಡ್ತೀವಿ ಒಂದು ದಾಖಲಾತಿಯನ್ನು ಅಂದರೆ ಒಂದು ದಾಖಲಾತಿ ಪುಸ್ತಕದಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ತಂದೆ ಹೆಸರಾಗಿರ್ಬೋದು ತಾಯಿ ಹೆಸರಾಗಿರ್ಬೋದು ಹಾಗೆ ನಿಮ್ಮ ಮನೆ ಅಡ್ರೆಸ್ ಆಗಿರ್ಬೋದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಒಂದು ಫೋಟೋ ಆಗಿರ್ಬಹುದು ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ನಾವು ಏನು ಮಾಡಿರ್ತೀವಿ ಆ ಒಂದು ದಾಖಲಾತಿ ಪುಸ್ತಕಗಳಲ್ಲಿ ನಾವು ಅದನ್ನು ಇಟ್ಟಿರ್ತೀವಿ ಸೇವ್ ಮಾಡಿ ಇಟ್ಟಿರ್ತೀವಿ ನೀವು ಈ ವರ್ಷ ಅಲ್ಲ ಒಂದು 2 ವರ್ಷ ಅಲ್ಲ 10 ವರ್ಷ ಬಿಟ್ಕೊಂಡು ಬಂದರೂ ಕೂಡ ಆ ಒಂದು ಲೆಡ್ಜರಲ್ಲಿ ನಾವು ಏನು ಮಾಡಬಹುದು ನಿಮ್ಮ ಒಂದು ಮಾಹಿತಿಯನ್ನು ನಾವು ಅಲ್ಲಿ ಭದ್ರಪಡಿಸಿ ಇಟ್ಟಿರ್ತೀವಿ ಹೌದಲ್ವಾ ಅದೇ ರೀತಿಯಾಗಿ ಈ ಮೊಬೈಲಲ್ಲೂ ಕೂಡ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು ಅಂದರೆ ಹೊಸದಾಗಿ ನಿಮ್ಮ ಯಾರು ಫ್ರೆಂಡ್ಸ್ಗಳು ಸಿಕ್ಕಿದಾಗ ಅಥವಾ ನಾನು ಹೊಸದಾಗಿ ಒಂದು ಫೋನನ್ನು ತಗೊಂಡಾಗ ಆ ನಂಬರನ್ನು ನಿಮಗೆ ತಗೋ ಅಂತ ಹೇಳಿದಾಗ ಆ ಒಂದು ಕಾಂಟ್ಯಾಕ್ಟ್ಗಳನ್ನು ನಾವೇನು ಮಾಡ್ಬೋದು ಸೇವ್ ಮಾಡಿ ಇಟ್ಕೋಬಹುದು ಆ ಒಂದು ಸಹಾಯವನ್ನು ನಾವು ಈ ಮೊಬೈಲ್ನ ಮುಖಾಂತರ ಮಾಡಬಹುದು ಮೊಬೈಲ್ ಈಗ ಅಂಗೈನಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ ನೋಡಿ ಈಗ ಈ ಮೊಬೈಲ್ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜನತೆಯು ಕೂಡ ಏನು ಮಾಡ್ಬೋದು ಇದನ್ನು ಉಪಯೋಗಿಸ್ತಾ ಇದ್ದಾರೆ ನಮ್ಮ ಅಂಗೈ ಅಂತ ಹೇಳಿದ್ರೆ ನಮ್ಮ ಕೈ ಇದನ್ನು ನಾವು ಕೈಯಲ್ಲಿ ಇಟ್ಕೊಂಡು ಓಡಾಡುವಂತಹ ಒಂದು ಸಣ್ಣ ಕಂಪ್ಯೂಟರನ ರೀತಿಯಾಗಿ ಈ ಮೊಬೈಲು ಸಹಾಯವನ್ನು ಮಾಡ್ತಾ ಇದೆ ಹೌದಲ್ವಾ ಮಕ್ಕಳೇ ಈಗ ಕಂಪ್ಯೂಟರ್ ಅಂತ ಹೇಳಿದಾಗ ಅದಕ್ಕೆ ಒಂದು ಸಪ್ರೇಟ್ ಆದಂತಹ ರೂಮ್ ಇರುತ್ತೆ ಅಲ್ಲೇ ಹೋಗಿ ನಾವೇನು ಮಾಡಬೇಕು ಎಲ್ಲ ರೀತಿಯಾದಂಥ ಒಂದು ಫೆಸಿಲಿಟಿಗಳನ್ನು ಅಲ್ಲಿ ಇಟ್ಕೋಬೇಕು ಹೌದಲ್ವಾ ಅಲ್ಲಿ ಪ್ರಿಂಟರ್ ಇರಬೇಕು ಮೌಸ್ ಇಟ್ಕೋಬೇಕು ಕೀಬೋರ್ಡ್ ಇಟ್ಕೋಬೇಕು ಅದಕ್ಕೆ ವೈರ್ ಕನೆಕ್ಷನ್ ಕೊಟ್ಕೋಬೇಕು ಎಲ್ಲ ಟೈಪ್ ಮಾಡಬೇಕು ಅಲ್ಲಿ ಸೇವ್ ಮಾಡಬೇಕು ಪ್ರಿಂಟರ್ಗೆ ಹೋಗಬೇಕು ಎಲ್ಲ ಆ ರೀತಿ ಸಿಸ್ಟಮ್ ಇರುತ್ತೆ ಆದರೆ ಅದನ್ನು ನಾವು ಪದೇ ಪದೇ ಎಲ್ಲ ಜಾಗಗಳಿಗೂ ನಾವು ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಹೌದಲ್ವಾ ಹಾಗೆ ಲ್ಯಾಪ್ಟಾಪ್ ತೊಗೊಂಡು ಹೋಗ್ಬೋದಲ್ಲ ಹಾಗೆ ಹೇಳ್ತೀರಾ ಲ್ಯಾಪ್ಟಾಪು ಇದೆಯಲ್ಲ ಮಿಸ್ ತೊಗೊಂಡು ಹೋಗ್ಬೋದಲ್ಲ ಅಂತ ಲ್ಯಾಪ್ಟಾಪಲ್ಲಿ ತೊಗೊಂಡೋಗಿ ಮಾಡಿದ್ರೂ ಕೂಡ ನಾವೇನು ಮಾಡಬೇಕು ಅದನ್ನು ಫೈಲಲ್ಲಿ ಅದನ್ನು ಸೇವ್ ಮಾಡಿಟ್ಕೊಂಡು ಮತ್ತೆ ನಾವು ಪ್ರಿಂಟರ್ಗೆ ಹೋಗ್ಬೇಕು ಆದರೆ ಡೀಟೇಲ್ಸ್ ತೆಗಿಬೇಕು ಅಂತ ಹೇಳಿದ್ರು ಕೂಡ ಹಿಂಸೆ ಆಗುತ್ತೆ ಆದರೆ ನಮ್ಮ ಒಂದು ಈ ಮೊಬೈಲನ್ನು ನಾವು ಏನು ಮಾಡ್ಬೋದು ಒಂದು ಡಾಟಾವನ್ನು ಹಾಕಿಸ್ಕೊಂಡ್ರೆ ಅದು ಸಣ್ಣ ಕಂಪ್ಯೂಟರ್ ಯಾವ ರೀತಿಯಾಗಿ ಮಾಡುತ್ತೋ ವರ್ಕನ್ನು ಒಂದು ಲೆಕ್ಕ ಆಗಿರಬಹುದು ಒಂದು ವಿಚಾರಗಳಾಗಿರಬಹುದು ಅಥವಾ ಒಂದು ಫೋಟೋಸ್ ಆಗಿರಬಹುದು ಎಲ್ಲ ರೀತಿಯಾದಂತಹ ಒಂದು ದೇಶ ವಿದೇಶಗಳಲ್ಲಿ ನಡೆಯುವಂತಹ ಒಂದು ವಿಚಾರಗಳನ್ನು ಇದು ಏನು ಮಾಡುತ್ತೆ ಇದು ಕಂಪ್ಯೂಟರ್ ಯಾವ ರೀತಿಯಾಗಿ ನಮಗೆ ಮಾಹಿತಿಯನ್ನು ಕೊಡುತ್ತೋ ಅದೇ ರೀತಿಯಾಗಿ ಈ ಒಂದು ಮೊಬೈಲ್ ಕೂಡ ಕಂಪ್ಯೂಟರಿನ ರೀತಿಯ ಹಾಗೆ ಕೆಲಸವನ್ನು ಮಾಡುತ್ತೆ ಇದು ಒಂದು ಅಂಗೈಯಲ್ಲಿ ಇಟ್ಕೊಂಡಿರುವಂತಹ ಒಂದು ಸಣ್ಣ ಪ್ರಮಾಣದ ಒಂದು ಕಂಪ್ಯೂಟರ್ ಅಂತ ಈ ಗಿಳಿ ಏನು ಮಾಡ್ತಾ ಇದೆ ಎಲ್ಲರಿಗೂ ತಿಳಿಸ್ತಾ ಇದೆ ತಿಳಿಸಿ ಅದು ಏನು ಮಾಡ್ತು ತನ್ನ ಒಂದು ಆಶುಭಾಷಣ ಒಂದು ಸ್ಪರ್ಧೆಯನ್ನು ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ನೆಕ್ಸ್ಟು ನರಿ ನೆಕ್ಸ್ಟು ಯಾರು ಬರ್ತಾರೆ ಅಂತ ಹೇಳಿದ್ರೆ ನರಿ ಬರುತ್ತೆ ನರಿ ಯಾವ ಒಂದು ವಿಚಾರದ ಬಗ್ಗೆ ಮಾತಾಡುತ್ತೆ ಅದು ಯಾವ ಚೀಟಿಯನ್ನು ಆಯ್ಕೆ ಮಾಡುತ್ತೆ ನೋಡೋಣ ಮಕ್ಕಳೇ ಅಬ್ಬ ಮೊಲವು ತಿಳಿಸಿದಂತೆ ಈ ಆಶುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು ನೋಡಿ ಹೇಳ್ತಾ ಇದೆ ಈಗ ನರಿ ಅಬ್ಬಬ್ಬ ನಿಜ ಈ ಒಂದು ಕಾಡಿನಲ್ಲಿ ಒಂದು ಸ್ಪರ್ಧೆ ನಡಿಬೇಕು ಅಂತ ಹೇಳಿದಾಗ ಒಂದು ಯೋಚನೆಯನ್ನು ಮಾಡಿಕೊಂಡಾಗ ಈ ಮೊಲ ನಮಗೆ ನಾವೆಲ್ಲ ಆಟ ಆಡ್ತೀವಿ ಅಂತ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಆದರೆ ಇನ್ನೂ ವಿಚಾರವನ್ನು ನಾವು ತಿಳ್ಕೋಬೇಕು ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂತ ಹೇಳಿ ನಮ್ಮ ಮೊಲ ಏನು ಮಾಡ್ತು ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳಿಗೂ ಒಂದು ಆಶುಭಾಷಣ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತು ಈ ಒಂದು ಆಶುಭಾಷಣ ಸ್ಪರ್ಧೆಯ ಮೂಲಕ ನಾವೇನು ಮಾಡಬಹುದು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಾವು ಗೊತ್ತಿಲ್ಲದೆ ಇರುವಂತಹ ಒಂದು ವಿಚಾರಗಳ ಬಗ್ಗೆನೂ ಕೂಡ ನಾವು ಏನು ಮಾಡಿದ್ವಿ ಈ ಒಂದು ಸ್ಪರ್ಧೆಯಿಂದ ತಿಳ್ಕೊಂಡ್ವಿ ಅಂತ ನರಿ ಏನು ಮಾಡ್ತಾ ಇದೆ ಆ ಮೊಲಕ್ಕೆ ಸಭಾಷ್ಗಿರಿಯನ್ನು ತಿಳಿಸ್ತಾ ಇದೆ ಎಲ್ಲರೂ ತುಂಬ ಅದ್ಭುತವಾಗಿ ಮಾತನಾಡಿದ್ದೀರಿ ಈಗ ಅದು ಹೇಳ್ತಾ ಇದೆ ನರಿ ಎಲ್ಲ ಸ್ನೇಹಿತ ಬಳಗದವ್ರಿಗೂ ಕೂಡ ಹೇಳ್ತಾ ಇದೆ ನಿಮಗೆ ಸಿಕ್ಕಿದಂತಹ ಒಂದೊಂದು ವಿಚಾರದ ಬಗ್ಗೆ ಕೂಡ ನೀವು ಏನು ಮಾಡಿದ್ದೀರಾ ಬಹಳ ಅದ್ಭುತವಾಗಿ ಆ ವಿಚಾರವನ್ನು ನೀವು ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ನೀವು ಏನು ಮಾಡಿದ್ದೀರಾ ಮನವರಿಕೆ ಆಗೋ ರೀತಿಯಾಗಿ ನೀವು ಮಾತಿನ ಮುಖಾಂತರದಲ್ಲಿ ತಿಳಿಸಿದ್ದೀರಾ ಈ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಒಂದು ಧನ್ಯವಾದಗಳು ಅಂತ ತಿಳಿಸ್ತಾ ಇದೆ ಹಾಗೆ ಈ ಸ್ಪರ್ಧೆಯನ್ನು ನಡೆಸಲು
ನೀವೆಲ್ಲ ನನಗೆ ಏನು ಮಾಡಿದಿರಾ ಸಪೋರ್ಟನ್ನು ಮಾಡಿದಿರಾ ಸಹಕಾರವನ್ನು ಕೊಟ್ಟಿದ್ದೀರಾ ಆ ಸಹಕಾರ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹವನ್ನು ಕೊಟ್ಟಿರೋದಕ್ಕೋಸ್ಕರ ನಮ್ಮೆಲ್ಲರ ಪರವಾಗಿ ನಿಮಗೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ತುಂಬು ಹೃದಯದ ಒಂದು ಧನ್ಯವಾದವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ನರಿ ಏನು ಮಾಡ್ತು ಆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಇದೆ ಸಿಂಹ ಓ ನನ್ನ ಬಂಧುಗಳೇ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ಈಗ ಆ ಒಂದು ಕಾಡಿನ ಒಬ್ಬ ರಾಜ ಯಾರಾಗಿದ್ರು ಅಂತ ಹೇಳಿದೆ ನಿಮಗೆ ಮೊದಲನೇ ಪಾಠದಲ್ಲೇನೆ ರಾಜ ಯಾರಾಗಿದ್ದು ಸಿಂಹ ಅಲ್ವಾ ಅವನೇನೆ ಈಗ ಮನೆಯಲ್ಲಿ ಯಾವ ರೀತಿಯಾಗಿ ಒಬ್ಬ ಯಜಮಾನ ಅಂತ ಅಪ್ಪನನ್ನು ನಾವು ನೇಮಕವನ್ನು ಮಾಡ್ತೀವೋ ಅದೇ ರೀತಿಯಾಗಿ ಆ ಒಂದು ಕಾಡಿನಲ್ಲೂ ಕೂಡ ಒಬ್ಬ ರಾಜ ಇದ್ದ ಅಥವಾ ಒಬ್ಬ ಅರಸ ಇದ್ದ ಆ ಅರಸ ಯಾರಾಗಿದ್ದು ಅಂತ ಹೇಳಿದ್ರೆ ಸಿಂಹ ಆ ಸಿಂಹ ಹೇಳ್ತಾ ಇದೆ ಓ ನನ್ನ ಬಂಧುಗಳೇ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ಓಹೋ ನನ್ನ ಪ್ರೀತಿಯ ಬಂಧುಗಳೇ ನೀವೆಲ್ಲರೂ ಕೂಡ ಏನು ಮಾಡಿದ್ದೀರಾ ಈ ಒಂದು ಸ್ಪರ್ಧೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಾ ಪಾಲ್ಗೊಂಡು ಆ ಸ್ಪರ್ಧೆಯನ್ನು ಬಂಧುಗಳು ಅಂತ ಹೇಳಿದ್ರೆ ಮಕ್ಕಳೇ ಸಂಬಂಧಿಕರೇ ಅಂತ ಅರ್ಥ ಆಯ್ತಾ ಈಗ ನಿಮ್ಮಲ್ಲಿ ರಿಲೇಟಿವ್ಸ್ಗಳಿರ್ತಾರೆ ಅಲ್ವಾ ಅವರನ್ನು ನಾವು ಸಂಬಂಧಿಕರು ಅಂತ ಹೇಳ್ತೀವಿ ಅಲ್ವಾ ಅದೇ ರೀತಿಯಾಗಿ ಈ ಕಾಡಿನಲ್ಲೂ ಕೂಡ ಆ ಪ್ರಾಣಿಗಳೆಲ್ಲರೂ ಕೂಡ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಬಂಧುಗಳು ಅಂತ ಹೇಳ್ತಾರೆ ಆಯ್ತಾ ಅವರಲ್ಲೂ ಕೂಡ ಒಂದು ಸಂಬಂಧ ಇರುತ್ತೆ ಅಂತ ಆ ಸಂಬಂಧವನ್ನು ನಾವು ಬಂಧು ಅಂತ ಹೇಳ್ತೀವಿ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ನಾನು ಕೊಟ್ಟಂತಹ ಒಂದು ವಿಚಾರದ ಬಗ್ಗೆ ನೀವು ಬಹಳ ತಿಳಿಸ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಚಾಚು ತಪ್ಪದೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಒಂದು ಮಾಡಿಕೊಟ್ಟಿದ್ದೀರಾ ಅದೆಲ್ಲದಕ್ಕೋಸ್ಕರ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ ತುಂಬು ಹೃದಯದ ಒಂದು ವಂದನೆಯನ್ನು ನಿಮಗೆ ನಾನು ಸಲ್ಲಿಸ್ತಾ ಇದ್ದೀನಿ ಇದು ನನಗೆ ಹರ್ಷ ತಂದಿದೆ ಹರುಷ ಅಂತ ಹೇಳಿದ್ರೆ ಮಕ್ಕಳೇ ಸಂತೋಷ ಅಂತ ಹರುಷ ಅಂತ ಹೇಳಿದ್ರೆ ಏನು ಮಕ್ಕಳೇ ಸಂತೋಷ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಇದೆ ಅಂತ ಹೇಳಿದಾಗ ಆ ದಿನ ನಿಮಗೆ ಬರ್ತಾ ಇದೆ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದೆ ಅಂದ ತಕ್ಷಣ ನಿಮ್ಗೆ ಏನಾಗುತ್ತೆ ಏ ನಾಳೆ ನಮ್ಮ ಮನೇಲಿ ಫಂಕ್ಷನ್ ಅಪ್ಪ ಈ ರಿಲೇಟಿವ್ಸ್ ಬರೆದಿದ್ದಾರೆ ಇವತ್ತು ಅವ್ರಿಗೆ ನಾನು ಹೊಸ ಬಟ್ಟೆ ತೋರಿಸ್ಬೇಕು ನಾಳೆ ಈ ಥರ ರೆಡಿ ಆಗಬೇಕು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸಾಂಗ್ ಹೇಳ್ತಾ ಇರ್ತಾರೆ ಎಲ್ಲರೂ ಗಿಜ ಗಿಜ ಅಂತ ಹೇಳ್ತಾರೆ ವಿವಿಧ ರೀತಿಯಾದಂಥ ಊಟ ತಿಂಡಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಲ್ವಾ ಅದನ್ನೆಲ್ಲ ಗಮನಿಸಿದಾಗ ಆ ಮನೆಯಲ್ಲಿ ಯಾವ ರೀತಿಯಾದಂಥ ಒಂದು ವಾತಾವರಣ ಇರುತ್ತೆ ಮಕ್ಕಳೇ ಹರ್ಷ ಅಂದರೆ ಸಂತಸದ ಒಂದು ವಾತಾವರಣ ಇರುತ್ತೆ ಹೌದಲ್ವಾ ಅದೇ ರೀತಿಯಾಗಿ ಇಲ್ಲೂ ಕೂಡ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಸಿಂಹ ನೀವೆಲ್ಲ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರೋದ್ರಿಂದ ನನಗೆ ಬಹಳ ಹರ್ಷ ತಂದಿದೆ ನನಗೆ ಸಂತೋಷವನ್ನು ತಂದಿದೆ ಅಂತ ಏನು ಮಾಡುತ್ತೆ ಸಿಂಹ ಎಲ್ಲ ಪ್ರಾಣಿಗಳಿಗೆ ಹೇಳುತ್ತೆ ನಾಳೆ ಹೊರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ ಈಗ ನೀವು ಹೇಳ್ದಂಗೆ ನೀವು ಮೊದಲೇ ಹೇಳಿದ್ರಿ ನಮಗೆ ಆಟೋಟ ಸ್ಪರ್ಧೆಯನ್ನು ಮಾಡಿ ಅಂತ ಅದರ ಜೊತೆಗೆ ಆಶುಭಾಷಣ ಸ್ಪರ್ಧೆಯನ್ನು ಮಾಡಿ ಅಂತ ಹೇಳಿದ್ರಿ ಈಗ ಮೊದಲನೆಯದಾಗಿ ಆಶುಭಾಷಣ ಸ್ಪರ್ಧೆ ಒಂದು ಮುಗಿದಿದೆ ಆಮೇಲೆ ನಾನೇನು ಮಾಡ್ತಾ ಇದ್ದೀನಿ ನಾಳೆ ನಿಮ್ಮೆಲ್ಲರ ಒಂದು ಆಸೆಗೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಒಂದು ಆಟೋಟ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾ ಇದ್ದೀನಿ ನಾಳೆ ಹೋಗ್ಬಿಟ್ಟು ನಾವೇನು ಮಾಡೋಣ ಆಟವನ್ನು ಆಡೋಣ ಅಂತ ಏನು ಮಾಡ್ತಾ ಇದೆ ಸಿಂಹ ಹೇಳ್ತಾ ಇದೆ ಇದು ನಿಮ್ಮ ಒಂದು ಅನುಭವಕ್ಕೂ ಕೂಡ ಬಂದಿದೆ ನಾವು ಕೂಡ ಹಾಗೆ ಅಲ್ವಾ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಾವೇನು ಮಾಡ್ತೀವಿ ಹೇಳಿ ಒಂದು ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತೀವಿ ಹೌದಲ್ವಾ ಕ್ರೀಡೆಯಲ್ಲಿ ಭಾಗವಹಿಸಾದ್ಮೇಲೆ ನಾವೇನು ಮಾಡ್ತೀವಿ ಒಂದು ಮತ್ತೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಕೊಡ್ತೀವಿ ಒಂದು ಭಾಷಣ ಆಗಿರಬಹುದು ಒಂದು ನೃತ್ಯ ಆಗಿರಬಹುದು ಅಲ್ವಾ ಜಾನಪದ ನೃತ್ಯ ಆಗಿರಬಹುದು ಅಥವಾ ಒಂದು ಕಥೆ ಹೇಳೋದಾಗಿರಬಹುದು ಅಲ್ವಾ ವಿವಿಧ ರೀತಿಯ ಒಂದು ಕಸಬುಗಳನ್ನು ಹೊಂದಿರುವಂತಹ ವೃತ್ತಿಪರ ಕಸಬುದಾರರಗಳೊಂದು ವೇಷಭೂಷಣ ಸ್ಪರ್ಧೆ ಆಗಿರಬಹುದು ಹೌದಲ್ವಾ ಮಕ್ಕಳೇ ಈ ರೀತಿಯ ರಂಗೋಲೆ ಕಾಂಪಿಟೇಷನ್ ಆಗಿರಬಹುದು ಇನ್ನು ಅನೇಕ ರೀತಿಯಾದಂತಹ ಒಂದು ಕಾಂಪಿಟೇಷನ್ಗಳನ್ನು ನಾವೇನು ಮಾಡಿರ್ತೀವಿ ಹೇಳಿ ನಿಮಗೆ ತಿಳಿಸಿರ್ತೀವಿ ಅದಕ್ಕೆ ಪ್ರಿಪೇರ್ ಆಗ್ಬಿಟ್ಟು ಏನು ಮಾಡ್ತೀರಾ ನೀವು ಬಂದು ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಹೊರಗಡೆ ಹಾಕ್ತೀರ ಹೌದಲ್ವಾ ಆಗ ನಿಮಗೆ ಅಟ್ ಎ ಟೈಮ್ ನಿಮಗೆ ಎರಡು ರೀತಿಯಾದಂತಹ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಂಗಾಯಿತು ಒಂದು ಕ್ರೀಡಾ ಸ್ಪರ್ಧೆನೂ ಇರುತ್ತೆ ಮತ್ತೊಂದು
ಕಲ್ಚರಲ್ ಆಕ್ಟಿವಿಟಿ ನಿಮ್ಗೆ ಎರಡೂ ಕೂಡ ಸ್ಪರ್ಧೆಗಳಿಗೂ ಕೂಡ ಭಾಗವಹಿಸಿದಾಗ ನಾವೇನು ಮಾಡ್ತೀವಿ ಅಲ್ಲಿ ಫಸ್ಟ್ ಸೆಕೆಂಡು ಸಮಾಧಾನಕರ ಬಹುಮಾನ ಥರ್ಡ್ ಪ್ಲೇಸ್ ಅಂತ ಹೇಳಿ ನಾವೇನು ಮಾಡ್ತೀವಿ ಅಲ್ಲಿ ನಿಮಗೆ ಬಹುಮಾನವನ್ನು ಕೊಟ್ಟು ನಿಮಗೆ ಏನು ಮಾಡ್ತೀವಿ ನಾವು ಪ್ರೋತ್ಸಾಹವನ್ನು ಮಾಡ್ತೀವಿ ಹೌದಲ್ವಾ. ಅದೇ ರೀತಿಯಾಗಿ ಇಲ್ಲೂ ಕೂಡ ಏನು ಮಾಡಿದ್ದಾರೆ, ಈ ಒಂದು ಸ್ಪರ್ಧೆ ಮುಗಿದಾದ ಮೇಲೆ ನಾಳೆ ಹೊರಾಂಗಣದಲ್ಲಿ ಕ್ರೀಡೆ ಅಂತ ಹೇಳಿದಾಗ ನಾವು ಮನೆಯ ಒಳಭಾಗದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಅದನ್ನು ನಾವು ಆಟ ಆಡಬೇಕು ಅಂತ ಹೇಳಿದಾಗ ಎಲ್ಲರೂ ಎಲ್ಲೋಗಿ ಆಟ ಆಡಬೇಕು, ಒಂದು ಮೈದಾನ ಬೇಕು, ಆಟದ ಒಂದು ಮೈದಾನ ಅಥವಾ ಅಂಗಳ ಬೇಕು ಅಲ್ವಾ. ಆ ಆಟವನ್ನು ನಾವು ಎಲ್ಲಾಗಬೇಕು, ಹೊರಭಾಗದಲ್ಲಿ ಹೋಗಿ ನಾಳೆ ಆಟ ಆಡೋಣ. ಅದು ಯಾವ ಆಟ ಅಂತ ಹೇಳಿದ್ರೆ ಕಬಡ್ಡಿ. ಕಬಡ್ಡಿ ಆಟವನ್ನು ನಾವು ಆಡೋಣ ಅಂತ ಏನು ಮಾಡುತ್ತೆ, ಒಬ್ಬ ರಾಜನಾದಂತಹ ಒಂದು ಸಿಂಹ ಅಲ್ಲಿರುವಂತಹ ಎಲ್ಲ ಬಂಧುಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನಾಳೆ ಟಾಸ್ಕು ಕಬಡ್ಡಿ ಇದೆ, ನೀವು ಅದಕ್ಕೆ ಪ್ರಿಪೇರ್ ಆಗಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಒಂದು ಆದೇಶವನ್ನು ಹೊರಡಿಸುತ್ತೆ. ಎರಡೂ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆಯದಂದು ಇನಾಮನ್ನು ನೀಡೋಣ. ನೋಡಿ, ಅದು ಇನ್ನೂ ಒಂದು ಆದೇಶವನ್ನು ಹೊರಡಿಸುತ್ತೆ. ಏನಂತ ಹೇಳಿದ್ರೆ, ಈ ಒಂದು ಎರಡೂ ಸ್ಪರ್ಧೆಯನ್ನು ಅಂದರೆ ಒಂದು ಆಶುಭಾಷಣ ಸ್ಪರ್ಧೆ ಹಾಗೂ ಕಬಡ್ಡಿ ಆಟ, ಈ ಆಟೋಟ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆ ಎರಡನ್ನು ನಡೆಸ್ತೀವಿ, ಆ ಎರಡರಲ್ಲೂ ಕೂಡ ಭಾಗವಹಿಸಿ ಆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಒಂದು ಪ್ರಾಣಿಗಳಿಗಾಗಿರಬಹುದು ಪಕ್ಷಿಗಳಿಗಾಗಿರಬಹುದು, ಆ ಒಂದು ಗೆದ್ದಂತಹ ಪ್ರಾಣಿಗಳಿಗೆ ನಾನು ಆ ಒಂದು ದಿನಾಚರಣೆ ಆಚರಣೆ ಮಾಡ್ತೀವಲ್ಲ, ಆ ದಿನಾಚರಣೆಯಂದು ನಾನು ಏನು ಮಾಡ್ತೀನಿ, ಇನಾಮನ್ನು ಕೊಡ್ತೀನಿ. ಇನಾಮು ಅಂತ ಹೇಳಿದರೆ ಮಕ್ಕಳೇ ಬಹುಮಾನ ಅಥವಾ ಪುರಸ್ಕಾರ ಅಥವಾ ಪ್ರಶಸ್ತಿ. ಏನಂತಾರೆ, ಇನಾಮು ಅಂತ ಹೇಳಿದ್ರೆ ಮಕ್ಕಳೇ ಪ್ರಶಸ್ತಿ, ಬಹುಮಾನ ಅಥವಾ ಪುರಸ್ಕಾರ. ಈಗ ನಾವು ಕೂಡ ಶಾಲೆಯಲ್ಲಿ ಏನು ಮಾಡ್ತೀವಿ ಹೇಳಿ, ಶಾಲಾ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಾವು ಎಲ್ಲ ರೀತಿಯಾದಂತಹ ಕಲ್ಚರಲ್ ಪ್ರೋಗ್ರಾಮು ಸ್ಪೋರ್ಟ್ಸ್ ಇವೆಂಟ್ಸಲ್ಲಿ ಭಾಗವಹಿಸಿದಂತಹ ಮಕ್ಕಳಿಗೆ ಹಾಗೆಯೇ ಹೈಯೆಸ್ಟು ಸ್ಕೋರು ಅಂದರೆ 99%, 98%, 100%, ತೆಗೆದಿರುವಂತಹ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಾವೇನು ಮಾಡ್ತೀವಿ ಅಲ್ಲಿ ಒಂದು ಪ್ರಶಸ್ತಿಯನ್ನು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಹೌದಲ್ವಾ ಮಕ್ಕಳೇ, ಇದನ್ನು ಕೂಡ ನೀವು ಗಮನಿಸಿರಬಹುದು, ನಿಮ್ಮಲ್ಲೂ ಕೂಡ ನಮ್ಮ ಒಂದು ಶಾಲೆಯಲ್ಲಿ ನೀವು ಕೂಡ ತಗೊಂಡಿದ್ದೀರ ಹೌದಲ್ವಾ. ಆಗ ನಾವೇನು ಮಾಡ್ತೀವಿ, ಆ ಮಕ್ಕಳುಗಳನ್ನು ಕರ್ಕೊಂಡು ಅವ್ರಿಗೆ ಸ್ಟೇಜ್ ಮೇಲೆ ಬಂದು ಅವ್ರಿಗೆ ಗೌರವವನ್ನು ಸಲ್ಲಿಸ್ತೀವಿ, ಒಂದು ಸನ್ಮಾನವನ್ನು ಮಾಡ್ತೀವಿ, ಒಂದು ಮೆಡಲನ್ನು ಹಾಕಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತೀವಿ ಹೌದಲ್ವಾ. ಅದೇ ರೀತಿಯಾಗಿ ಇಲ್ಲೂ ಕೂಡ ಸಿಂಹ ಹೇಳ್ತಾ ಇದೆ, ಆ ಒಂದು ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆ ಒಂದು ದಿನಾಚರಣೆಯ ದಿನದಂದು ನಾವು ಏನು ಮಾಡ್ತೀವಿ, ಒಂದು ಪುರಸ್ಕಾರವನ್ನು ಗೆದ್ದಂಥವ್ರಿಗೆ ಪ್ರಶಸ್ತಿಯನ್ನು ನಾನು ನೀಡ್ತೀನಿ ಅಂತ ಆ ಸಿಂಹ ಹೇಳುತ್ತೆ. ಈ ಒಂದು ಪಾಠದ ಮುಖಾಂತರ ನಾವು ಏನಪ್ಪ ತಿಳ್ಕೋಬಹುದು, ಒಂದು ನೀತಿಯನ್ನು ನಾವು ಏನು ತಿಳ್ಕೋಬಹುದು ಅಂತ ಹೇಳಿದ್ರೆ ಮಕ್ಕಳೇ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಅಂದರೆ ನಾವು ಯಾವಾಗಲೂ ಕೂಡ ಜೊತೆಯಾಗಿ ಹೆಂಗಿರಬೇಕು, ಜಾಯಿಂಟ್ ಫ್ಯಾಮಿಲಿಯಾಗಿ ಇರಬೇಕು. ಅಂದರೆ ಯಾವಾಗಲೂ ಯಾವುದೇ ಒಂದು ಕೆಲಸ ಆಗಿರಬಹುದು, ಸುಖ ಆಗಿರಬಹುದು, ದುಃಖ ಆಗಿರಬಹುದು, ಎಂಥದ್ದೇ ಒಂದು ಸಂದರ್ಭದಲ್ಲೂ ಆಗಿರಬಹುದು, ನಾವು ಯಾವಾಗಲೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಆ ರೀತಿಯಾಗಿ ನಾವು ಒಟ್ಟಾಗಿ ಒಂದು ಸಮೂಹವನ್ನು ಇಟ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮಗೆ ಯಾವಾಗಲೂ ಕೂಡ ಸುಖ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಈ ಒಂದು ಪಾಠದ ಮುಖಾಂತರ ನಾವು ತಿಳ್ಕೋಬಹುದು. ಮನೆಯಲ್ಲೇ ಆಗಿರಬಹುದು ಅಥವಾ ಹೊರಗಡೆಯಲ್ಲೇ ಆಗಿರಬಹುದು, ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಬಂಧು ಬಳಗಗಳ ಜೊತೆ ಆಗಿರಬಹುದು, ನಾವೇನು ಮಾಡಬೇಕು, ಯಾವಾಗಲೂ ಕೂಡಿ ಬಾಳ್ಬೇಕು. ಯಾವುದೇ ರೀತಿಯಾಗಿ ಇನ್ನೊಬ್ಬರ ಮೇಲೆ ಆಪಾದನೆಯನ್ನು ಹಾಕಬಾರ್ದು. ಅದನ್ನು ನಾವು ಒಟ್ಟಾಗಿ ಇಟ್ಕೊಂಡು ಈ ಕಷ್ಟನೇ ಬರಲಿ ಸುಖನೇ ಬರಲಿ ಹಂಚಿ ತಿನ್ನಬೇಕು. ಈಗ ಒಂದು ಬಿಸ್ಕೆಟ್ ಇದೆ ಅಂತ ಹೇಳಿದಾಗ ನಿನ್ನ ಪಕ್ಕದಲ್ಲಿ ಇನ್ನೊಬ್ರು ಇದ್ದಾರೆ ಅಂತ ಹೇಳಿದಾಗ ಅವ್ನು ನೋಡ್ತಾ ಇದ್ರೂ ಪರವಾಗಿಲ್ಲ, ನಾನು ತಿನ್ನಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೋಬಾರ್ದು. ನಾವೇನು ಮಾಡಬೇಕಾಗ, ನಾನು ಅರ್ಧ ತಿಂದು ಇನ್ನರ್ಧ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾನಲ್ಲ ಅವನು ಕೊಡಬೇಕು. ಇದರಿಂದ ಹಂಚಿ ತಿನ್ನೋ ಒಂದು ಭಾವನೆನೂ ಕೂಡ ಬೆಳೆಯುತ್ತೆ ಹೌದಲ್ವಾ. ಹಾಗೆಯೇ ಮನೆಯಲ್ಲೂ ಕೂಡ ಅಷ್ಟೇ, ಇವ್ರ ಜೊತೆ ನಾನು ಜಗಳ ಆಡಿದ್ದೀನಿ, ಇವ್ರು ಬೇಡ, ಈ ರಿಲೇಟಿವ್ಸ್ ನನಗೆ ಬೇಡ, ಇವ್ರ ಜೊತೆ ಮಾತ್ರ ಹೋಗಬೇಕು, ಇವ್ರ ಫಂಕ್ಷನ್ಗೆ ಮಾತ್ರ ಹೋಗಬೇಕು, ಇವ್ರ ಫಂಕ್ಷನ್ಗೆ ಹೋಗಬಾರ್ದು, ಆ ರೀತಿಯಾದಂತಹ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೋಬಾರ್ದು. ಎಲ್ಲೇ ಆಗಲಿ, ಮನೆಯಲ್ಲೇ ಆಗಲಿ, ಅಥವಾ ನಿಮ್ಮ ಒಂದು ಬಂಧು ಬಳಗದವರ ಜೊತೆನೇ ಆಗಲಿ ಅಥವಾ ನಿಮ್ಮ ಒಂದು ಸ್ನೇಹಿತರ ಬಳಿನೇ ಆಗಲಿ, ಎಲ್ಲೇ ಹೋದರೂ ಕೂಡ ನಾವು ಕೂಡಿ ಅರಿತು ನಾವು ಏನು ಮಾಡಬೇಕು, ಜೀವನವನ್ನು ನಡೆಸಬೇಕು. ಇದರಿಂದ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ,
ಸುಖ ಸಿಗುತ್ತೆ ಹಾಗೆ ಸ್ವರ್ಗನೂ ಕೂಡ ಸಿಗುತ್ತೆ ಅನ್ನೋದನ್ನ ನಾವು ಈ ಒಂದು ಪಾಠದ ಮುಖಾಂತರ ತಿಳ್ಕೊಬಹುದು ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ಕಾಡಿನಲ್ಲೊಂದು ಸ್ಪರ್ಧೆ ಅನ್ನೋ ಪಾಠ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಪಾಠವನ್ನು ನೀವು ಒಂದ್ಸಲಿ ಅಲ್ಲ ಎರಡು ಸಲ ಇದನ್ನು ಓದೋದನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಗೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳೇ ಅಲ್ಲಿವರೆಗೂ ಕೂಡ ಈ ಪಾಠವನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು